ಕಾರಣ ಅಂದರೆ ನಾವು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ತೀವಿ. ಕೈಯನ್ನು ಮೇಲಿಂದ ಮೇಲೆ ತೊಳ್ಕೊಳ್ಳೋದು, ಸ್ನಾನ ಮಾಡೋದು ಮೇಲಿಂದ ಮೇಲೆ, ಬಟ್ಟೆಗಳನ್ನು ಚೇಂಜ್ ಮಾಡೋದು, ಮಾಸ್ಕ್ಗಳನ್ನು ಚೇಂಜ್ ಮಾಡೋದು. ಮತ್ತು ಬಿ ಎಂ ಹೆಗಡೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಮುಖಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರ್ಕೋಬೇಕು ಮತ್ತು ಮೂಗಿನ ಹೊರಳಿಯಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡ್ರೆ ಕೊರೋನಾ ಮಾತ್ರ ಅಲ್ಲ ಯಾವುದೇ ವೈರಸ್ ಆದರೂ ಅದರಲ್ಲಿ ಎಂಟ್ರಿ ಆಗುವುದಿಲ್ಲ ಅಂತ ಅವ್ರದ್ದೊಂದು ಅಭಿಮತ. ಅದೇ ರೀತಿ ಸಿಪ್ಲಾ ಕಂಪ್ನಿಯ ಚೇರ್ಮನ್ರು ಕೂಡ ಪದೇ ಪದೇ ಹೇಳ್ತಾ ಇರ್ತಾರೆ, ನೀವು ಸ್ಟೀಮನ್ನು ತೆಗೆದುಕೋಬೇಕು ಅಂತ. ನಾನು ಕಳೆದ ಜನವರಿಯಿಂದ ಇವತ್ತಿನವರೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಎರಡು ಸಾರಿ ಸ್ಟೀಮನ್ನು ತೆಗೆದುಕೊತಾ ಇದ್ದೀವಿ. ಇತ್ತಿತ್ತಲಾಗಿ ಇದು ಎರಡನೇ ಅಲೆ ಹೆಚ್ಚಾದಾಗ ನಾನು ಮೂರು ಸಾರಿ ಸ್ಟೀಮನ್ನು ತೆಗೆದುಕೊತಾ ಇದ್ದೇನೆ. ಇಂಥ ಸಣ್ಣ ನಾವು ಜಾಗೃತಿಯನ್ನು ತೆಗೆದುಕೊಂಡ್ರೆ, ನಾವು ಇಷ್ಟೊಂದು ಪ್ರವಾಸ ಮಾಡಿ ದಿನಾಲು 200, 300, 500 ಜನಕ್ಕೆ ನಾನು ಭೇಟಿಯಾಗ್ತಾ ಇರ್ತೀನಿ, ಆದರೂ ಕೂಡ ಯಾವುದೇ ಒಂದು ವ್ಯತಿರಿಕ್ತವಾದಂಥ ಪರಿಣಾಮ ನನ್ನ ಮೇಲೆ ಆಗಿಲ್ಲ. ಆದ್ದರಿಂದ ಎಲ್ಲರಲ್ಲೂ ಒಂದು ನಾನು ವಿನಂತಿ ಮಾಡಿಕೊಳ್ಳೋದಂದರೆ, ಇವತ್ತು ಸಿಪ್ಲಾ ಕಂಪ್ನಿ ಚೇರ್ಮನ್ ಯೂಸುಫ್ ಹಮೀದ್ ಅವರು ಸ್ಟೀಮನ್ನು ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದಾರೆ. ಅದು ಒಂದು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಅವರು, ಅದನ್ನು ನಾವು ಫಾಲೋ ಮಾಡೋದು ಭಾಳ ಒಳ್ಳೆಯದು. ಅದೇ ರೀತಿ ಬಿ ಎಂ ಹೆಗಡೆಯವರು ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆ ಹಚ್ಕೋಬೇಕು ಮತ್ತು ಕೊಬ್ಬರಿ ಎಣ್ಣೆಯನ್ನು ಮೂಗಿನ ಒಳಗಡೆ ಹಚ್ಕೊಂಡ್ರೆ ಯಾವುದೇ ವೈರಸ್ಸು ತಾಗುವುದಿಲ್ಲ ಅಂಥೇಳಿ. ಮತ್ತು ಇತ್ತಿತ್ತಲಾಗಿ ಯುನಾನಿ ಪದ್ಧತಿಯಿಂದ ಡ್ರಾಪ್ಸ್ಗಳನ್ನು ಕೂಡ ಆರ್ ಕೆ ಅಜೀಬ್ ಅವರು ಕಂಡುಹಿಡಿದಿದ್ದಾರೆ. ಆ ಡ್ರಾಪ್ಸ್ನಲ್ಲಿ ಸ್ಟೀಮ್ನಲ್ಲಿ ಹಾಕ್ಕೊಂಡು ಒಂದೆರಡು ಡ್ರಾಪ್ಸ್ ಹಾಕ್ಕೋಬೋದು ಅಥವಾ ಮೂಗಿನಲ್ಲಿ ಆ ಡ್ರಾಪ್ಸ್ ಹಾಕ್ಕೋಬೋದು, ಅದರಿಂದ ಕೊರೋನಾ ವೈರಸ್ಸು ತಡೆಯಬಹುದು ಅಂಥೇಳಿ ಹೇಳಿದ್ದಾರೆ. ಅದನ್ನು ಆಯುಷ್ ಇಲಾಖೆ ಕೂಡ ಅದಕ್ಕೆ ಮನ್ನಣೆಯನ್ನು ಮಾಡಿದೆ.